ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂಚ ಸ್ವಾಧ್ಯಾ ಸ್ವಾಧ್ಯಭ್ಯಸನಂಚವ ವಾಂಗ್ಮಯಂ ತಪೋಚ್ಯತೆ ಇದು ಕೃಷ್ಣಗೀತೆಯಲ್ಲಿ ಹೇಳಿತು ಅನುದ್ವೇಗಕರ ಯಾವುದೇ ಉದ್ವೇಗ ಇಲ್ಲದೆ ಶಾಂತ ಪ್ರವೃತ್ತಿಯಿಂದ ಮಾತಾಡುವಂಥದ್ದು ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತು ಅದು ಕೇಳುವವನಿಗೆ ಸಂತೋಷ ಆಗಬೇಕು ಸಮಾಧಾನ ಆಗಬೇಕು ಅಂತಹ ಮಾತು ಅಂತ ಹೇಳ್ತಾನೆ ಸ್ವಾಧ್ಯಾಯ ತನ್ನ ಗ್ರಂಥಗಳನ್ನು ಅಧ್ಯಯನ ಮಾಡುವಂಥದ್ದು ಇದೆಲ್ಲ ವಾಂಗ್ಮಯ ತಪಸ್ಸು ಅಂತ ಹೇಳ್ತಾನೆ ಇನ್ನು ಮೂರನೇದ್ದು ಕಾಯಿಕವಾದಂತಹ ವ್ರತದಲ್ಲಿ ಯಾವುದು ಅಂತಂದರೆ ಪುರಾಣ ಹೇಳುವಂಥದ್ದು ಏಕಭುಕ್ತಂ ತಥಾ ನಕ್ತಂ ಉಪವಾಸ ಮಯಾಚಿತಂ ಇತ್ಯಂ ಕಾಯಿಕಂ ಪುಂಸಾಂ ವ್ರತ ಮುಕ್ತಂ ನರೇಶ್ವರ ಕಾಯಿಕ ವ್ರತದಲ್ಲಿ ದೊಡ್ಡ ವ್ರತ ಹೇಳಿದರೆ ಉಪವಾಸ ಕೂತ್ಕೊಳ್ಳುವಂಥದ್ದು ಏಕಾದಶಿಯಾದಂಥ ಆಚರಣೆ ಆ ಏಕಾದಶಿ ಆಚರಣೆಗೆ ಪುರಾಣಕಾರರು ತುಂಬ ಮಹತ್ವವನ್ನು ಕೊಟ್ಟಿದ್ದಾರೆ ಅದು ಉಪವಾಸ ಕೂತ್ಕೊಳ್ಳುವಂಥದ್ದು ದೊಡ್ಡ ಪ್ರಾಶಸ್ತ್ಯ ಹೇಳ್ತಾರೆ ಅದರ ಜೊತೆಯಲ್ಲಿ ಅಯಾಚಿತ ಬಂದದ್ದನ್ನು ಸ್ವೀಕಾರ ಮಾಡಿ ಬದುಕುವಂಥದ್ದು ಇತ್ಯೇವಂ ಕಾಯಿಕಂ ಪುಂಸಾಂ ಸಿಕ್ಕಿದಾಗ ತಿಂದು ಸಂತೋಷದಲ್ಲಿ ಬದುಕುವಂಥದ್ದು ಸಿಕ್ಕದೇ ಇದ್ದಾಗ ಉಪವಾಸ ಕೂತ್ಕೊಳ್ಳುವಂಥದ್ದು ಏಕಾದಶಿ ಇತ್ಯಾದಿ ವ್ರತಗಳನ್ನು ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡುವಂಥದ್ದು ಇದಿಷ್ಟು ಮಾಡುವಂಥದ್ದು ಅದು ಕಾಯಿಕ ವ್ರತ ಆಗ್ತದೆ ಅಂತ ಇದರಲ್ಲಿ ಪುರಾಣದಲ್ಲಿ ಇದ್ದರೆ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ದೇವದ್ವಿಜ ಗುರುಪ್ರಾಜ್ಞ ಪೂಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯ ಅಹಿಂಸಾಚ ಶಾರೀರಂ ತಪಉುಚ್ಚತೆ ಶರೀರದಿಂದ ಮಾಡುವಂತಹ ವ್ರತ ತಪಸ್ಸು ಯಾವುದು ಅಂತ ಕೇಳಿದರೆ ದೇವದ್ವಿಜ ಗುರುಪ್ರಾಜ್ಞ ಪೂಜನಂ ದೇವರ ಪೂಜೆ ಜ್ಞಾನಿಗಳ ಸೇವೆ ಪ್ರಾಜ್ಞರ ಉಪಸತ್ತಿ ಇದೆಲ್ಲ ಗುರುಗಳ ಸೇವೆ ದೇವ ದ್ವಿಜ ಗುರು ಪ್ರಾಜ್ಞ ಪೂಜನಂ ಇದೆಲ್ಲ ಮಾಡಬೇಕು ಇದೆಲ್ಲ ಮಾಡುವಂಥದ್ದು ನಾವೇ ಮಾಡಬೇಕು ಪ್ರದಕ್ಷಿಣೆ ಬರಲಿಕ್ಕೆ ಉಂಟು ದೇವರಿಗೆ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಬೇಕು ನನ್ನ ಬಗದಿಗೆ ನನ್ನ ಬದಲಿಗೆ ಇನ್ನೊಬ್ಬ ಹೋಗಿ ಹತ್ತು ರೂಪಾಯಿ ಕೊಟ್ಟು ಒಂದು ಮೂರು ಪ್ರದಕ್ಷಿಣೆ ಮಾ ಆಗೋದಿಲ್ಲ ನನ್ನ ಪ್ರದಕ್ಷಿಣೆ ನಾನೇ ಬರಬೇಕು ಹೇಗೆ ನನ್ನ ಊಟವನ್ನು ನಾನೇ ಮಾಡಬೇಕು ಹಾಗೆ ನನ್ನ ಪ್ರದಕ್ಷಿಣೆಯನ್ನು ನಾನೇ ಮಾಡಬೇಕು ಆ ಪ್ರದಕ್ಷಿಣೆಯಿಂದ ಎಷ್ಟು ಫಲ ಆ ಶರೀರ ದಂಡನೆಯಾಗ್ತದೆ ಅದೆಲ್ಲವೂ ಕೂಡ ನನಗೇ ಸಿಗಬೇಕು ಅನ್ನುವಂತಹ ನೆಲೆಯಲ್ಲಿ ದೇವದ್ವಿಜ ಗುರುಪ್ರಾಜ್ಞ ಪೂಜನಂ ಶೌಚಮಾರ್ಜವಂ ಇದು ಗೀತೆಯಲ್ಲಿ ಕೃಷ್ಣ ಹೇಳಿದ್ದು ಇಂತಹ ವ್ರತಗಳು ನಮ್ಮ ಬದುಕಿನಲ್ಲಿ ಬಂದಾಗ ನಿಜವಾಗಿ ಆ ಶರೀರ ದಂಡನೆಯಿಂದ ನಿರಂತರವಾಗಿ ಶರೀರಕ್ಕೆ ನಾವು ದಂಡನೆಯನ್ನು ಮಾಡ್ತಾ ಮಾಡ್ತಾ ಹೋದಾಗ ಆ ಶರೀರ ಮನಸ್ಸಿನೊಟ್ಟಿಗೆ ಹೊಂದಿಕೊಳ್ಳುತ್ತದೆ ಮನಸ್ಸನ್ನು ನಿಗ್ರಹ ಮಾಡಲಿಕ್ಕೆ ಈ ಶರೀರ ದಂಡನೆ ಅನ್ನುವುದು ಸಹಕಾರಿಯಾಗ್ತದೆ ಅನ್ನುವ ಮಾತು ಹೇಳ್ತಾರೆ ವ್ರತೋಪವಾಸ ನಿಯಮೈಹಿ ಶರೀರೋತ್ಥಾಪನೈ ತಥಾ ವರ್ಣಾ ಸರ್ವೇಪಿ ಮುಚ್ಚ್ಯಂತೆ ಪಾತಕೇಭ್ಯೋ ನ ಸಂಶಯ ಎಲ್ಲ ವರ್ಣದವರು ಕೂಡ ಪಾತಕಗಳಿಂದ ಹೊರಗೆ ಇರುವಂತಹ ದಾರಿ ಏನು ಅಂತಂದರೆ ವ್ರತೋಪವಾಸ ನಿಯಮೈಹಿ ಈ ವ್ರತ ಉಪವಾಸ ಕಠಿಣವಾದಂತಹ ನಿಯಮಗಳು ಇದನ್ನು ಮಾಡಿದಾಗ ವರ್ಣಾ ಸರ್ವೇಪಿ ಮುಚ್ಚ್ಯಂತೆ ಪುರಾಣಕಾರರ ದೃಷ್ಟಿ ಎಷ್ಟು ಸೂಕ್ಷ್ಮ ಅಂತಂದರೆ ಊಟಕ್ಕೆ ಕೂತ್ಕೊಳ್ತೇವೆ ನಮ್ಮನ್ನು ಪ್ರೀತಿಯಿಂದ ಕರೆದಿರ್ತಾರೆ ಗೃಹ ಪ್ರವೇಶ ಮದುವೆ ಇನ್ನೇನೋ ಫಂಕ್ಷನ್ ಕರೆದು ಊಟಕ್ಕೆ ಕೂತ್ಕೊಂಡಾಗ ಯಾವುದೇ ವ್ರತವೂ ಇಲ್ಲ ಏನಿಲ್ಲ ಬಡಿಸಿದ್ದೆಲ್ಲ ಚೆನ್ನಾಗಿ ತಿನ್ನುವುದು ಹೊಟ್ಟೆ ತುಂಬಿತು ನಾವು ಹೇಳ್ತೇವಲ್ಲ ಆಯಿತು ಅಂತ ಅಷ್ಟು ತಿನ್ನುವುದು ತಪ್ಪು ಅಂತ ಹೇಳ್ತಾರೆ ಪುರಾಣಕಾರರು ಯಾವತ್ ಭ್ರಿಯೇತ ಜಠರಂ ತಾವತ್ ಸ್ವತ್ವಂ ಹಿ ದೇವಿ ದೇಹಿನಾಂ ಅಧಿಕಂ ಯೋಭಿಮನ್ಯೇತ ಸಸ್ತೇನೋ ದಂಡ ಅರ್ಹತಿ ಅಂತ ಅಂತಾರೆ ಅಂದರೆ ನಿನ್ನ ಹೊಟ್ಟೆಯಲ್ಲಿ ಎಷ್ಟು ಹಿಡಿತದೆ ಅಷ್ಟು ಮಾತ್ರ ತಿನ್ನಬೇಕು ಚೆನ್ನಾಗಿ ಉಂಟು ಬೇಕಾದಷ್ಟು ಹಾಕ್ತಾರೆ ಧರ್ಮಕ್ಕೆ ಸಿಕ್ಕಿದ್ದು ನಿನ್ನ ಹೊಟ್ಟೆಯಲ್ಲಿ ಹಿಡು ಹಿಡುವುದಕ್ಕಿಂತ ಜಾಸ್ತಿ ತಿಂದರೆ ನೀನು ಕಳ್ಳ ಅಂತ ಬಿಡ್ತಾರೆ ಪುರಾಣಕಾರ ಅದು ನಿನ್ನ ಪಾಲಲ್ಲ ನಿನ್ನ ಪಾಲೆಷ್ಟು ನಿನ್ನ ಹೊಟ್ಟೆಯಲ್ಲಿ ಹಿಡಿಯುವಷ್ಟು ಮಾತ್ರ ಹೊಟ್ಟೆಯಲ್ಲಿ ಹಿಡಿಯುವುದಕ್ಕಿಂತ ಹೆಚ್ಚನ್ನು ತುರುಕಿಸಿಕೊಂಡಿತ್ತು ಅಂತಾದರೆ ಸಸ್ತೇನಹ ನೀನು ಕಳ್ಳ ಅದು ಇನ್ನೊಬ್ಬರ ಪಾಲನ್ನು ನೀನು ತಿಂದ ಹಾಗಾಗ್ತದೆ ಹಾಗಾಗಿ ದಂಡ ದಂಡಮರ್ಹತೆ ನಿನಗೆ ಶಿಕ್ಷೆ ಕೊಡಲಿಕ್ಕೂ ಸಾಕು ಅನ್ನುವಂತಹ ಮಾತು ಈ ಪುರಾಣದಲ್ಲಿ ಬಂದಿರುವಂಥದ್ದು ಹೀಗೆ ಎಲ್ಲ ವ್ರತ ಉಪವಾಸ ಅಥವಾ ಅನುಷ್ಠಾನಗಳ ಹಿನ್ನೆಲೆಯಲ್ಲಿ ಮೂಲಭೂತವಾಗಿ ಬೇಕಾಗಿರುವಂತಹ ಭಾವಶುದ್ಧಿಯನ್ನು ಪುರಾಣ ನಮ್ಮ ಮುಂದೆ ತೆರೆದಿಡ್ತದೆ ಮುಂದೆ ಒಂದು ಅಪೂರ್ವವಾದಂತಹ ಕಥೆ ಅದು ನಮ್ಮ ಮುಂದೆ ಹೇಳ್ತದೆ ಅದು ಬ್ರಹ್ಮನ ಮಗ ಅರುಣಿ ಅನ್ನುವಂತಹ ವ್ಯಕ್ತಿಯ ಬದುಕಿನಲ್ಲಿ ನಡೆದದ್ದು ಅವ ಬ್ರಹ್ಮ ಸೃಷ್ಟಿಯನ್ನೆಲ್ಲ ಮಾಡು ಅಂತಂದಾಗ ಯಾವುದೇ ಸೃಷ್ಟಿ ಬೇಡ ನಾನು ಹೋಗಿ ಎಲ್ಲಾದರೂ ನಿರಂತರ ತಪಸ್ಸು ಮಾಡ್ತೇನೆ ಅಂತ ಹೇಳಿ ಒಂದು ನದಿಯ ತಟದಲ್ಲಿ ಬಂದು ದೀರ್ಘವಾದಂತಹ ತಪಸ್ಸಿಗೆ ತೊಡಗ್ತಾನೆ ಸಹಜವಾಗಿ ತೊಡಗಿದಂತಹ ತಪಸ್ಸು ಅವನಲ್ಲಿ ಇದ್ದಂತಹ ಸಾತ್ವಿಕ ಚೈತನ್ಯವನ್ನು ದಿನ ದಿನೇ ಬೆಳಗಿಸ್ತಾ ಬೆಳಗಿಸ್ತಾ ಬಂತು ಬೇರೇನಿರಲಿಲ್ಲ ಒಂದು ಕೇವಲ ವಲ್ಕಲ ಅಂದರೆ ನಾರುಮಡಿ ಅಂತ ನಾವು ಕರಿತೇವೆ ಅದು ಮಾತ್ರ ಇತ್ತು ಒಂದು ದಿನ ಆ ನಾರುಮಡಿಯನ್ನುಟ್ಟು ನದಿ ತರದಲ್ಲಿ ತೀರದಲ್ಲಿ ತಪಸ್ಸು ಮಾಡ್ತಾ ಇದ್ದಾಗ ಒಬ್ಬ ಕಳ್ಳ ಬೇಡನ ರೂಪದಲ್ಲಿ ಬಂದಂತೆ ನೋಡ್ತಾನೆ ಇವನ ಹತ್ರ ಏನಿಲ್ಲ ಒಂದು ವಲ್ಕಲ ಉಂಟು ಅದಾದರೂ ಸಿಕ್ಕಿದರೆ ಸಾಕು ಅಂತ ಬಾಣದಿಂದ ಅವನನ್ನು ಕೊಂದು ಆ ವಲ್ಕಲವನ್ನು ಅಪಹಾರ ಮಾಡಲಿಕ್ಕೆ ನೋಡ್ತಾನೆ ತಮ್ದು ಹಂತು ಮಾಯಾತ್ ಸಹ ವಲ್ಕಲಾನಾಮ್ ಜಿಘ್ರಕ್ಷಯ ಆ ವಲ್ಕಲ ಸಿಕ್ಕಿದ್ರೂ ಸಾಕು ಅನ್ನುವ ದೃಷ್ಟಿಯಿಂದ ಅವನನ್ನು ಹತ್ಯೆ ಮಾಡಲಿಕ್ಕೆ ಕೊಲ್ಲಿ ಕೊಲ್ಲಿಕ್ಕೋಸ್ಕರ ಬರ್ತಾನೆ ಇನ್ನೇನು ಬಾಣ ಬಿಡಬೇಕು ಅಂತಂದಾಗ ಈ ಅರುಣಿಯ ಮುಖದಲ್ಲಿದ್ದಂತಹ ಕಾಂತಿ ತೇಜಸ್ಸು ನೋಡಿ ಛೆ ಹೀಗೆ ಮಾಡಬಾರ್ದು ಅಂತ ಆಗ್ತದೆ ಬಿಲ್ಲು ಬಾಣಗಳನ್ನು ಕೆಳಗಿಟ್ಟು ನೇರವಾಗಿ ಬಂದು ಅರುಣಿಯ ಕಾಲಿಗೆ ಬೀಳ್ತಾನೆ ನಾನು ತಪ್ಪು ಮಾಡಿದೆ ನಿನ್ನ ವಲ್ಕಲದ ಆಸೆಯಿಂದ ನಿನ್ನನ್ನು ಕೊಲ್ಲಬೇಕು ಅಂತ ಹೊರಟಿದ್ದೆ ಆದರೆ ನಿನ್ನ ಮುಖವನ್ನು ಕಂಡಾಗ ನನಗೆ ನಿನ್ನನ್ನು ಕೊಲ್ಲಿಕ್ಕೆ ಮನಸ್ಸು ಬರ್ತಾ ಇಲ್ಲ ನಾನು ಮಾಡಿದ್ದು ತಪ್ಪಾಯಿತು ನನ್ನನ್ನು ಕ್ಷಮಿಸು ನನಗೆ ಉಪದೇಶ ಮಾಡಿ ನನ್ನನ್ನು ಉದ್ಧಾರ ಮಾಡು ಅಂತ ಪ್ರಾರ್ಥಿಸ್ತಾನೆ ಇವ ನೋಡ್ತಾನೆ ಮುಖದಲ್ಲಿ ಸಾತ್ವಿಕ ಲಕ್ಷಣವೇ ಇಲ್ಲ ಪಾಪಿ ಇವನಿಗೆಂಥ ಉಪದೇಶ ಮಾಡಿ ಹತ್ತಿರಕ್ಕೂ ತಗೊಳ್ಳೋದಿಲ್ಲ ನಡಿ ಅಂದು ಬಿಡ್ತಾನೆ ಅರುಣಿ ಇವತ್ತು ತಿರಸ್ಕಾರ ಬೇಸರ ಆಗ್ತದೆ ನಾನು ಮಾಡಿದ ತಪ್ಪನ್ನು ಕೇಳಿ ಸ್ವೀಕಾರ ಮಾಡಿದ್ರೂ ನನ್ನನ್ನು ಬೇಡ ಅಂತ ಇವನನ್ನು ಬಿಟ್ಟು ನಾನು ಹೋಗುವುದಿಲ್ಲ ಅಂತ ತೀರ್ಮಾನ ಮಾಡಿದ ಆ ವ್ಯಾಧರೂಪದ ಕಳ್ಳ ಪಕ್ಕದಲ್ಲಿ ಬಂದು ನಿರಂತರ ಅರುಣಿ ಆ ನದಿಯ ತಟದಲ್ಲಿ ಇವ ಅವನ ಒಂದಷ್ಟು ದೂರದಲ್ಲಿ ತಾನು ತಪಸ್ಸು ಮಾಡಲಿಕ್ಕೆ ಶುರು ಮಾಡಿದ ಅರುಣಿಯನ್ನು ನೋಡಿಕೊಳ್ಳುವುದು ತಾನು ತಪಸ್ಸು ಮಾಡೋ ಅನೇಕ ದಿನ ಕಳೀತದೆ ಒಂದು ದಿನ ಒಂದು ಅಪೂರ್ವ ಘಟನೆ ನಡೀತದೆ ಈ ಅರುಣಿಗೆ ತಾನು ಮಾಡುವಂತಹ ಜಪದಲ್ಲಿ ವ್ರತದಲ್ಲಿ ಅನುಷ್ಠಾನದಲ್ಲಿ ಯಾವುದೇ ರೀತಿಯಾದಂತಹ ಚ್ಯುತಿ ಇಲ್ಲ ಸಂಪೂರ್ಣ ಮಗ್ನನಾಗ್ತಾ ಇದ್ದ ಒಂದು ದಿನ ಅನುಷ್ಠಾನ ಮಾಡ್ತಾ ಇರುವಾಗ ದೊಡ್ಡ ಹುಲಿ ಅರುಣಿಯನ್ನು ಕೊಲ್ಲಿಕ್ಕೆ ಬರ್ತದೆ ಈ ವ್ಯಾಧ ಇದ್ದಾನಲ್ಲೋ ಅವ ಹುಲಿಯನ್ನು ಕೊಲ್ಲೋದರಲ್ಲಿ ನಿಸ್ಸೀಮ ಹೇಗಿದ್ದರೂ ಕೂಡ ನೋಡ್ತಾನೆ ಛೆ ಒಂದು ಕ್ಷಣ ತಡ ಆದರೆ ಅರುಣಿಯ ಪ್ರಾಣ ಹೋಗ್ತದೆ ಹಾಗಾಗಬಾರ್ದು ಅಂತ ನೇರ ಹೋಗಿ ಹುಲಿಯನ್ನು ಸಂಹಾರ ಮಾಡಿ ಅರುಣಿಯನ್ನು ಬದುಕಿಸ್ತಾನೆ ಏನಾಯಿತು ಘಟನೆ ಆ ಹುಲಿ ಅರುಣಿಯ ಹತ್ರ ಬರುವುದಕ್ಕೂ ಅರುಣಿ ಕಣ್ಣು ಬಿಟ್ಟು ನೋಡುವುದಕ್ಕೂ ವ್ಯಾಧ ಹೋಗಿ ಹುಲಿಯನ್ನು ಸಂಹಾರ ಮಾಡು ಇದೆಲ್ಲ ಒಂದು ಕ್ಷಣದಲ್ಲಿ ಘಟನೆ ನಡೆದು ಹೋಯಿತು ಈ ಭಯಂಕರ ಘಟನೆಯಿಂದ ಹೆದರಿದ ಅರುಣಿ ಓ ನಾರಾಯಣ ದೇವರೇ ಅಂತ ಹೆದರಿಕೆಯಿಂದ ಗಟ್ಟಿ ಕೂಗಿಬಿಡ್ತಾನಂತೆ ಅದು ಕೂಗಿ ಮುಚ್ಚುವಾಗ ಹುಲಿ ಸತ್ತು ಬಿದ್ದಿದೆ ಹತ್ತಿರದಲ್ಲಿ ಈ ವ್ಯಾಧ ಬಂದು ನಿಂತುಕೊಂಡಿದ್ದಾನಂತೆ ಎಲ್ಲ ಘಟನೆಗಳು ಒಂದು ನಿಮಿಷದಲ್ಲಿ ನಡೆದು ಬಿಡ್ತದೆ ಆಶ್ಚರ್ಯ ಅಂತಂದರೆ ಆ ಶಬ್ದ ಯಾವಾಗ ನಾರಾಯಣ ದೇವರೇ ಅಂತ ಅವನ ಬಾಯಿಯಿಂದ ಶಬ್ದ ಬಂತು ಹುಲಿಯ ಶರೀರದಿಂದ ಒಬ್ಬ ದಿವ್ಯ ಪುರುಷ ಎದ್ದು ನಿಲ್ತಾನಂತೆ ಕೃತಾರ್ಥನದೇ ಇದು ಭಾರಿ ಆಶ್ಚರ್ಯ ಹುಲಿ ಅಂತ ನೋಡಿದರೆ ಒಬ್ಬ ಪುರುಷ ಬಂದಲ್ಲ ಅರುಣಿ ಕೇಳ್ತಾನೆ ಯಾರಪ್ಪ ನೀನು ಅಂತ ಅವ ಹೇಳ್ತಾನೆ ನಾನು ಹಿಂದಿನ ಜನ್ಮದಲ್ಲಿ ಒಬ್ಬ ರಾಜ ಆಗಿದ್ದೆ ತುಂಬ ಜ್ಞಾನಿಗಳಿಗೆಲ್ಲ ನಾನು ತಿರಸ್ಕಾರ ಮಾಡ್ತಾ ಇದ್ದೆ ಅವರಿಗೆಲ್ಲ ಅಪಹಾಸ್ಯ ಮಾಡ್ತಾ ಇದ್ದೆ ಒಂದು ದಿನ ದೊಡ್ಡ ಮಹರ್ಷಿಗಳು ಬಂದಾಗ ಅಪಹಾಸ್ಯ ಮಾಡಿದ್ದಕ್ಕೆ ಮಹರ್ಷಿಯಾಗಿ ಹುಟ್ಟು ಅಲ್ಲ ಆ ಮಹರ್ಷಿಗಳು ಶಾಪ ಕೊಡ್ತಾರೆ ಹೆಬ್ಬುಲಿಯಾಗಿ ಹುಟ್ಟಿ ಬಾ ಅಂತ ತಪ್ಪಾಯಿತು ಅಂತ ಪ್ರಾರ್ಥಿಸಿದೆ ಸಾಯುವ ಕಾಲದಲ್ಲಿ ನಾರಾಯಣ ಶಬ್ದವನ್ನು ಕೇಳಿದರೆ ನಿನಗೆ ಮೋಕ್ಷ ಅಂದರು ಅದಕ್ಕೋಸ್ಕರ ತುಂಬ ಜನರನ್ನು ಕೊಂದೆ ಯಾರು ಹೇಳಲಿಲ್ಲ ಇಷ್ಟರವರಿಗೆ ನಾರಾಯಣ ಶಬ್ದವನ್ನು ಯಾರು ಹೇಳಲಿಲ್ಲ ಪುಣ್ಯಾತ್ಮ ನೀನು ನನ್ನನ್ನು ಹೇಳಿ ಉದ್ಧಾರ ಮಾಡಿದ್ದಿ ಬದುಕಿದ್ದು ನೀನಲ್ಲ ನಾನು ಹೇಳ್ತದೆ ಇಲ್ಲದಿದ್ದರೆ ನೀನು ಸಾಯ್ತಾ ಇದ್ದಿ ನಾನುಸು ಸಾಯ್ತಾ ಇದ್ದಿ ನನ್ನನ್ನು ಕೊಂದದ್ರಿಂದ ನೀನು ಬದುಕಿದೆ ನಾನು ಬದುಕಿದೆ ಅಂತ ಹೇಳಿ ಆ ಹುಲಿಯ ಶರೀರದಲ್ಲಿದ್ದಂತಹ ದಿವ್ಯ ಪುರುಷ ಹೊರಟು ಹೋಗ್ತಾನೆ ಅರುಣಿ ಮತ್ತೆ ವ್ಯಾದರೂ ಇಬ್ಬರೇ ಉಳಿದು ಬಿಡ್ತಾರೆ ಅರುಣಿ ಕೇಳ್ತಾನೆ ಅಲ್ಲ ಇಷ್ಟೆಲ್ಲ ಮಾಡಿದ್ರೂ ಕೂಡ ನನ್ನನ್ನು ಬಿಟ್ಟು ಹೋಗು ಅಂತ ಅಂದರೂ ಕೂಡ ನೀನು ನನ್ನನ್ನು ಬಿಟ್ಟು ಹೋಗಲಿಲ್ಲಲ್ವಾ ಸರಿ ನೀನು ಇಷ್ಟೆಲ್ಲ ಮಾಡಿದ್ದು ನನಗೆ ಸಂತೋಷ ಆಯಿತು ಬಾ ಇನ್ನು ನಿನಗೆ ಉಪದೇಶ ಮಾಡ್ತೇನೆ ನನ್ನ ಹತ್ರ ಕೂತ್ಕೊಳ್ಳು ಅಂತಾನೆ ಯಾದನಿಗೆ ಸಿಟ್ಟು ಬಂತು ಇಷ್ಟು ಸಮಯದಿಂದ ನಿನ್ನ ಹತ್ರ ದಮ್ಮಯ್ಯ ಹಾಕಿದ್ದೆ ನಾನು ಒಂದು ಉಪದೇಶ ಮಾಡು ಒಂದು ಸೇವೆ ಮಾಡಲಿಕ್ಕೆ ಅವಕಾಶ ಕೊಡು ಅಂತ ಇಷ್ಟೆಲ್ಲ ದಮ್ಮಯ್ಯ ಹಾಕಿದಾಗಲು ನೀನು ತಗೊಳ್ಳಿಲ್ಲ ಈಗ ನೀನು ಕರೆದಾಗ ನಾನು ಬರಬೇಕು ನಾನು ನಿನ್ನ ಹತ್ರ ಬರೋದಿಲ್ಲ ಅಂದ್ಬಿಟ್ಟು ಇಷ್ಟು ಸಮಯ ನನ್ನನ್ನು ದೂರ ಮಾಡಿದ್ಯಲ್ವ ಈಗ ನಾನು ಬರೋದಿಲ್ಲ ನಿನ್ನ ಹತ್ರ ಅಂತ ಆಗ ಅರುಣಿ ಹೇಳ್ತಾನೆ ಹಾಗಲ್ಲ ಆಗ ನಿನ್ನ ಶರೀರದಲ್ಲಿ ನಿನ್ನ ವರ್ಚಸ್ಸಿನಲ್ಲಿ ನೀನು ಹಿಂದೆ ಮಾಡಿದಂತಹ ಅನೇಕ ಪಾಪಗಳ ಲಕ್ಷಣ ಅದರಲ್ಲಿ ಕಾಣ್ತಾ ಇತ್ತು ಆದರೆ ಅನೇಕ ಸಮಯದ ಅನುಷ್ಠಾನದಿಂದಾಗಿ ಆ ಎಲ್ಲ ಪಾಪತ್ವ ನಿನ್ನ ಶರೀರದಿಂದ ದೂರ ಹೋಗಿದೆ ಹಾಗಾಗಿ ಈಗ ನಾನು ನಿನಗೆ ವರ ಕೊಡಲಿಕ್ಕೆ ಸಿದ್ಧನಾಗಿದ್ದೇನೆ ಆ ವರವನ್ನು ಸ್ವೀಕಾರ ಮಾಡು ನಿನ್ನನ್ನು ಉದ್ಧಾರ ಮಾಡ್ತೇನೆ ಅಂತ ಮತ್ತೆ ಅರುಣಿ ಹೇಳಿದಾಗ ಅವ ಒಪ್ಪಿಕೊಳ್ತಾನೆ ಅವನನ್ನು ಸಮೀಪಿಸ್ತಾನೆ ಬೇರೆ ಬೇರೆ ರೀತಿಯಾದಂತಹ ಉಪದೇಶ ಅವನೊಂದು ಪಡ್ಕೊಳ್ತಾನೆ ಕೊನೆಗೆ ಶ್ರೇಯಸ್ಸಾಗಲಿಕ್ಕೋಸ್ಕರ ಎರಡು ದಾರಿಯನ್ನು ಅವನಿಗೆ ಇದಿಡೀ ಲೋಕಕ್ಕೆ ಅದರ ಜೊತೆಯಲ್ಲಿ ವ್ಯಾಧನಿಗೆ ಹೇಳ್ತಾನೆ ಒಂದು ಸುಳ್ಳು ಹೇಳಬಾರದು ಎರಡನೇದು ಸ್ವಲ್ಪ ಕಷ್ಟದ್ದು ಗಣಾನ್ನವನ್ನು ತಿನ್ನಬಾರದು ಅಂತ ಹೇಳ್ತಾನೆ ಯಾರು ಅರುಣಿ ವ್ಯಾಧನಿಗೆ ಗಣಾನ್ನ ಅಂತ ಹೇಳಿದರೆ ಗಣ ಅಂತ ಹೇಳಿದರೆ ಗುಂಪು ಸಮೂಹ ಎಲ್ಲ ಒಟ್ಟಿಗೆ ಸೇರಿ ಊಟ ಮಾಡ್ತಾರಲ್ವ ಗಣಾನ್ನ ಇವತ್ತಿನ ಭಾಷೆಯಲ್ಲಿ ಪಾರ್ಟಿ ಪಾರ್ಟಿಯ ಊಟಕ್ಕೆ ಹೋಗಬಾರ್ದು ಕೇವಲ ಊಟ ಮಾಡಲಿಕ್ಕೆ ಮಾತ್ರ ಒಟ್ಟು ಸೇರ್ತಾರೆ ನೋಡಿ ಬೇರೆ ಏನು ಇರುವುದಿಲ್ಲ ಅಲ್ಲಿ ಸತ್ಯನಾರಾಯಣ ಪೂಜೆ ಇಲ್ಲ ಗೃಹ ಪ್ರವೇಶ ಇಲ್ಲ ಪೂಜೆ ಏನಿಲ್ಲ ಕೇವಲ ತಿನ್ಲಿಕ್ಕೆ ಮಾತ್ರ ಒಟ್ಟು ಸೇರೋದು ಅದಕ್ಕೆ ಗಣಾನ್ನ ಅಂತ ಹೆಸರು ಪುರಾಣಕಾರರು ಕೊಟ್ಟದ್ದು ನಮ್ಮ ಭಾಷೆಯಲ್ಲಿ ಪಾರ್ಟಿ ಹಾಗಾಗಿ ನೀನು ಎರಡು ವ್ರತಗಳನ್ನು ಇಟ್ಟುಕೊಳ್ಬೇಕು ಇನ್ನು ಮುಂದೆ ಸುಳ್ಳು ಹೇಳಬಾರ್ದು ಪಾರ್ಟಿಗೆ ಹೋಗಲಿಕ್ಕಿಲ್ಲ ಎರಡನ್ನು ನಿಷೇಧ ಮಾಡಿಬಿಡ್ತಾನೆ ಬಹುಶಃ ಎರಡೂ ನಮ್ಮಿಂದ ಆಗದ ಕಾರ್ಯ ಅಂತ ಕಾಣುತ್ತದೆ ನ ಭಕ್ಷೇತ್ ಗಣಾನ್ನಂತು ನ ವದೇತ್ ಅನೃತಂ ಏತತ್ತೇ ವ್ರತಮಾದಿಷ್ಟಂ ಮಯಾ ಮಯಾವ್ಯೇಧ ಮಯಾ ವ್ಯಾಧ ವರಂ ಧ್ರುವಂ ಈ ಎರಡನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ ಅದನ್ನು ಮಾಡು ಅದನ್ನು ಮಾಡಿದರೆ ನಿನ್ನ ಜೀವನ ಶ್ರೇಯಸ್ಸಾಗ್ತದೆ ಅಂತ ಅಲ್ಲಿ ಹೇಳಿದಂತಹ ಪ್ರಕರಣ ಬರ್ತದೆ ಇನ್ನು ಮುಂದೆ ಒಂದು ತುಂಬ ಶಾಸ್ತ್ರದ ದೃಷ್ಟಿಯಿಂದ ನಾನು ಪ್ರಾರಂಭದ ದಿನ ಹೇಳಿದ ಹಾಗೆ ಪುರಾಣ ಲಕ್ಷಣಗಳ ದೃಷ್ಟಿಯಿಂದ ಒಂದು ಅಪೂರ್ವ ಭಾಗವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ದೇವತೆಗಳಲ್ಲಿ ಯಾರು ಶ್ರೇಷ್ಠರು ಅಂತ ಒಮ್ಮೆ ಪ್ರಶ್ನೆ ಶುರುವಾಯ್ತಂತೆ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ ರುದ್ರದೇವನನ್ನು ಕರೆದು ಹೇಳಿದಾಗ ರುದ್ರದೇವ ಹೇಳ ರುದ್ರದೇವರತ್ರ ಪ್ರಶ್ನೆ ಕೇಳ್ತಾರೆ ಕ ಏಷಾಂ ಭವತಾಂ ಯಾಜ್ಯ ವರಿಷ್ಠಶ್ಚ ನೃಪೋತ್ತಮ ಮುಕ್ತೆ ತದೋವಾಚ ರುದ್ರೋ ಮಾಂ ಸುರಸನ್ನಿಧೌ ರುದ್ರದೇವನ ಬಳಿ ಕೇಳಿದಾಗ ಯಾರು ಶ್ರೇಷ್ಠರು ಅಂತ ಕೇಳಿದಾಗ ಅವ ಹೇಳ್ತಾನೆ ಉತ್ಪನ್ನಂ ಸರ್ವದಾ ಯಸ್ಮಿನ್ ಲೀನಂಭವತಿ ಸಾಮರಂ ನಾರಾಯಣ ಪರೋ ದೇವೋ ಸರ್ವರೂಪೋ ಜನಾರ್ದನ ನಾರಾಯಣನಿಂದಲೇ ಎಲ್ಲದ್ದು ಹುಟ್ಟಿದ್ದು ನಾರಾಯಣನಲ್ಲಿ ಎಲ್ಲವೇ ಲೀಯವಾಗ್ತದೆ ಹಾಗಾಗಿ ನಾರಾಯಣನನ್ನು ಬಿಟ್ಟರೆ ಅವನಿಗಿಂತ ದೊಡ್ಡದಾದಂತಹ ಶಕ್ತಿ ಇಲ್ಲ ಅಂತ ರುದ್ರದೇವ ಹೇಳ್ತಾನೆ ಇಷ್ಟು ಹೇಳಿ ಮುಗಿಸ್ಬೇಕಾ ಮುಗಿಸೋದಿಲ್ಲ ಒಂದಷ್ಟು ಹೇಳತಾನೆ ನಾರಾಯಣನ ಗುಣಗಳು ಒಂದು ಅಧ್ಯಾಯ ಕಳೆದು ಇನ್ನೊಂದು ಹೆಜ್ಜೆ ಹೇಳುವಾಗ ರುದ್ರದೇವರು ನಮ್ಮನ್ನು ಆಟ ಆಡಿಸಿ ಬಿಡ್ತಾರೆ ಮತ್ತೆ ಹೇಳ್ತಾರೆ ಎಲ್ಲ ನಾರಾಯಣನ ವರ್ಣನೆ ಮಾಡ್ತಾರೆ ನ ತಸ್ಮಾತ್ ಪರತೋ ದೇವೋ ಭವಿತಾನ ಭವಿಷ್ಯತಿ ನಾರಾಯಣನಿಗಿಂತ ಶ್ರೇಷ್ಠರು ಈ ಹಿಂದೆ ಆಗಲಿಲ್ಲ ಮುಂದೆ ಆಗಲಿಕ್ಕಿಲ್ಲ ಮತ್ತೆ ಹೇಳ್ತಾರೆ ಯೋ ವಿಷ್ಣು ಸ ಸ್ವಯಂ ಬ್ರಹ್ಮ ಯಹ ಬ್ರಹ್ಮ ಹಸೌ ಸ ಮಹೇಶ್ವರಃ ಯಾರು ವಿಷ್ಣು ಇದ್ದಾನೆ ಅವನೇ ಚತುರ್ಮುಖ ಬ್ರಹ್ಮ ಯಾರು ಚತುರ್ಮುಖ ಬ್ರಹ್ಮ ಇದ್ದಾನೆ ಬ್ರಹ್ಮ ಮಹೇಶ್ವರಃ ಅವನೇ ನಾನು ನಾನು ರುದ್ರ ಇದ್ದೇನೆ ವೇದತ್ರ ಎಲ್ಲ ವೇದಗಳಲ್ಲಿ ಯಜ್ಞೆಸ್ಮಿನ್ ಎಲ್ಲ ಯಜ್ಞಗಳಲ್ಲಿ ಪಂಡಿತೇಷ ನಿಶ್ಚಯ ಯಾರೆಲ್ಲ ಜ್ಞಾನಿಗಳು ಅಂತ ಇದ್ದಾರೆ ಆ ಎಲ್ಲ ಜ್ಞಾನಿಗಳಲ್ಲಿ ಮೂರು ವೇದಗಳಲ್ಲಿ ಯಜ್ಞಯಾಗಾದಿಗಳಲ್ಲಿ ಅದನ್ನು ಮಾಡುವಂತಹ ಎಲ್ಲ ಪಂಡಿತರಲ್ಲಿಯೂ ಕೂಡ ಇದು ನಿಶ್ಚಯ ಉಂಟು ಯಾವುದು ಯಹ ಭೇದಂ ಕುರುತೆ ಅಸ್ಮಕಂ ತ್ರಯ ದ್ವಿಜಸತ್ತಮ ಸಪಾಪಕಾರಿ ದುಷ್ಟಾತ್ಮ ದುರ್ಗತಿಂ ಸಮವಾಪ್ನುಯಾತ್ ಅವ ಪಾಪಕಾರಿ ದುರ್ಗತಿಯನ್ನು ಹೊಂತಾನೆ ನಮ್ಮ ಮೂರು ಜನರ ಮಧ್ಯದಲ್ಲಿ ಯಾವುದೇ ಭೇದ ಇಲ್ಲ ನಾವು ಮೂರು ಜನರು ಒಂದೇ ಎಲ್ಲ ಈಕ್ವಲ್ ನಮ್ಮಲ್ಲಿ ಏನು ವ್ಯತ್ಯಾಸ ಇಲ್ಲ ಅಂತ ರುದ್ರದೇವ ಘೋಷಣೆ ಮಾಡಿಬಿಡ್ತಾನೆ ಮೊದಲೆಲ್ಲ ಹೇಳಿದ್ದು ವಿಷ್ಣು ಶ್ರೇಷ್ಠ ಅವನಿಂದಲೇ ಹುಟ್ಟಿದ್ದು ಅವನಲ್ಲೇ ನಾಶ ಆಗುವುದು ಹೇಳಿ ಹೇಳಿ ಕೊನೆಗಾಗುವಾಗ ಟರ್ನ್ ಬೇರೆ ಹೇಳಿಬಿಡ್ತಾನೆ ಇಲ್ಲಿ ಬಂದಿರುವಂತಹ ಭೇದ ಶಬ್ದ ಉಂಟಲ್ವಾ ಅದು ಕುತೂಹಲವಾಗಿರುವಂಥ ಅದಕ್ಕೆ ಆ ಭೇದ ಶಬ್ದಕ್ಕೆ ಶ್ರೀಮದ್ ಆಚಾರ್ಯರು ನಿರ ಸರ್ವಮೂಲ ಗ್ರಂಥಗಳಲ್ಲಿ ಭೇದ ಶಬ್ದ ಒಂದೇ ಅರ್ಥದಲ್ಲ ಸ್ವರೂಪ ಭೇದೆ ಸ್ವಾತಂತ್ರ್ಯ ವಿರೋಧೇ ಚ ವಿಲಕ್ಷಣೆ ಭೇದ ಶಬ್ದ ಚತುರ್ಶ್ವೇಷು ನಾಲ್ಕು ಅರ್ಥಗಳಲ್ಲಿ ಭೇದ ಶಬ್ದವನ್ನು ಪ್ರಯೋಗಿಸ್ಲಿಕ್ಕಾಗ್ತದೆ ಸ್ವರೂಪ ಭೇದ ಸ್ವಾತಂತ್ರ್ಯ ವಿರೋಧ ವಿಲಕ್ಷಣ ಅನ್ನುವಂತಹ ನಾಲ್ಕು ಅರ್ಥದಲ್ಲುಂಟು ಇಲ್ಲಿರುವಂತಹ ಭೇದ ಶಬ್ದ ವಿರೋಧ ಅನ್ನುವ ಅರ್ಥದಲ್ಲಿ ಬ್ರಹ್ಮ ವಿಷ್ಣು ರುದ್ರ ಇವರ ಮಧ್ಯದಲ್ಲಿ ಯೋ ಭೇದಂ ಕುರುತೆ ಅಸ್ಮಾಕಂ ಯಾರು ನಮ್ಮಲ್ಲಿ ಭೇದ ಅಂದರೆ ವಿರೋಧವನ್ನು ಮಾಡ್ತಾರೆ ನಮ್ಮ ಪರಸ್ಪರ ಕೆಲಸ ಕಾರ್ಯಗಳಲ್ಲಿ ವಿರೋಧ ಉಂಟು ಅಂತ ತಿಳ್ಕೊಳ್ತಾನೆ ವಿಷ್ಣು ರುದ್ರರಲ್ಲಿ ನಮ್ಮ ಜೀವನದ ನಡೆಯುವಂತಹ ಅನೇಕ ಘಟನೆಗಳನ್ನು ನೋಡಿ ವಿರೋಧ ಉಂಟು ಅಂತ ತಿಳ್ಕೊಳ್ತಾನೆ ಸಪಾಪಕಾರಿ ದುಷ್ಟಾತ್ಮ ದುರ್ಗತಿಂ ಸಮವಾಪ್ನುಯಾತ ಅವನು ದುರ್ಗತಿಯನ್ನು ಪಡಿತಾನೆ ಅನ್ನುವಲ್ಲಿಗೆ ಪುರಾಣದಲ್ಲಿ ಬಂದಿರುವಂತಹ ಭೇದ ಶಬ್ದ ನಮ್ಮನ್ನು ಗೊಂದಲಗೊಳಿಸುವಂಥದ್ದು ದಾರಿ ತಪ್ಪಿಸುವಂಥದ್ದು ಹಾದಿ ತಪ್ಪಿದಾಗ ಕತ್ತಲಿನಲ್ಲಿ ದಾರಿ ಗೊತ್ತಾಗದೇ ಇದ್ದಾಗ ನಮ್ಮ ಕೈಗೆ ದೀವಟಿಗೆಯನ್ನು ಕೊಟ್ಟು ಸರಿದಾರಿಯನ್ನು ತೋರಿಸಿ ಇದರಲ್ಲಿ ಸಾಗಿ ಅಂತ ಹೇಳಿದಂಥದ್ದು ಶ್ರೀಮದ್ ಆಚಾರ್ಯರು ಅವರ ಸರ್ವ ಮೂಲ ಗ್ರಂಥಗಳು ಆ ಗ್ರಂಥಗಳ ಬೆಳಕಿನಲ್ಲಿ ಈ ಮಾರ್ಗದಲ್ಲಿ ಸಾಗಲಿಕ್ಕಾಗ್ತದೆ ಅಂತ ಹೇಳಿದ ಇವತ್ತಿನ ಉಪನ್ಯಾಸವನ್ನು ಶ್ರೀಕೃಷ್ಣಾರ್ಪಣಮಸ್ತು